ಉತ್ತರ ಕರ್ನಾಟಕ ಪಕ್ಷ ಎಂಬ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಜನರಿಂದ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡುವಂತಹ ಅಭಿಯಾನಕ್ಕೆ ಇದೇ February 2 ಚಾಲನೆಯನ್ನು ಕೊಟ್ಟು ಇವತ್ತು ಬೆಳಗಾವಿಯಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಉತ್ತರ ಕರ್ನಾಟಕ ಪಕ್ಷದ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಣೆ ಮಾಡುವಂತಹ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿವಿ. ಯಾಕೆ ಈ ಉತ್ತರ ಕರ್ನಾಟಕ ಪಕ್ಷ ಅಂದ್ರೆ ಉತ್ತರ ಕರ್ನಾಟಕದ ಹಿತವನ್ನ ಕಾಪಾಡುವಂತಹ ರಾಜಕೀಯ ಶಕ್ತಿಯ ಕೊರತೆ ಇರೋದ್ರಿಂದ, ಅದಕ್ಕಾಗಿ ಒಂದು ರಾಜಕೀಯ ಶಕ್ತಿ ಬೇಕಾಗಿರೋದ್ರಿಂದ, ಯಾವ ರೀತಿ ಕರ್ನಾಟಕ ಏಕೀಕರಣಕ್ಕಾಗಿಯೂ ಕೂಡ ಕರ್ನಾಟಕ ಏಕೀಕರಣ ಪಕ್ಷವನ್ನ ಸ್ಥಾಪನೆ ಮಾಡಿ ಒಂದು ರಾಜಕೀಯ ಶಕ್ತಿಗೆ ಪ್ರೇರಣೆಯಾದರು, ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಹಿತಕ್ಕಾಗಿ ಉತ್ತರ ಕರ್ನಾಟಕ ಪಕ್ಷವನ್ನ ಸ್ಥಾಪನೆ ಮಾಡಿ ಅದು ಜನಾಭಿಪ್ರಾಯದ ಮೇರೆಗೆ. ಈಗಾಗಲೇ ನಾವು ಬಾಗಲಕೋಟೆ, ಧಾರವಾಡ, ಬೀದರ್, ಕಲಬುರಗಿ, ಯಾದಗಿರಿಯಲ್ಲಿ ಸುಮಾರು 6 ಜಿಲ್ಲೆಗಳಲ್ಲಿ ನಾವೀಗ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಇವತ್ತು ಬೆಳಗಾವಿಯಲ್ಲಿ ಚಾಲನೆಯನ್ನು ಕೊಟ್ಟಿವಿ. ಇನ್ನು ಉಳಿದಂತೆ 6 ಜಿಲ್ಲೆಗಳಲ್ಲೂ ಕೂಡ February 28 ಒಳಗಾಗಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ನಾವು ಈ ಒಂದು ಜನಾಭಿಪ್ರಾಯದ ಮೇರೆಗೆ, ಒಂದು ವೇಳೆ ಜನರು ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರತ್ಯೇಕ ಪಕ್ಷ ಬೇಡ ಅನ್ನುವಂಥದ್ದನ್ನು ಹೇಳಿದರೆ ನಾವು ಖಂಡಿತವಾಗಿಯೂ ಪಕ್ಷವನ್ನು ಸ್ಥಾಪನೆ ಮಾಡೋದಿಲ್ಲ. ಒಂದು ವೇಳೆ ಜನರು ಅದು ಅನಿವಾರ್ಯ ಇದೆ, ರಾಜಕೀಯ ಶಕ್ತಿ ಬೇಕು ಮಾಡ್ರಿ ಅಂತ ಅವರ ಅಭಿಮತವನ್ನು ವ್ಯಕ್ತಪಡಿಸಿದರೆ ಖಂಡಿತವಾಗಿ ಉತ್ತರ ಕರ್ನಾಟಕ ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ. ಇಲ್ಲಿವರೆಗೂ ನಾವು 6 ಜಿಲ್ಲೆಗಳಾದ್ಯಂತ ಸಂಚಾರ ಮಾಡಿದಾಗ, ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ವಿದ್ಯಾರ್ಥಿಗಳು, ಸಾಹಿತಿಗಳು, ಯುವಕರು, ಎಲ್ಲ ವರ್ಗದ ಜನರು ಕೂಡ ಲಿಖಿತ ಅಭಿಪ್ರಾಯವನ್ನು ಕೊಟ್ಟಾಗ ಸುಮಾರು 21,000 ಅಧಿಕ ಜನರು ಉತ್ತರ ಕರ್ನಾಟಕ ಪಕ್ಷವನ್ನು ಸ್ಥಾಪನೆ ಮಾಡ್ರಿ ಅಂದ್ರೆ ಸುಮಾರು 76% ಜನರು ಪ್ರತ್ಯೇಕ ಪಕ್ಷವನ್ನು ಸ್ಥಾಪನೆ ಮಾಡ್ರಿ ಅನ್ನುವಂಥ ಅಭಿಪ್ರಾಯಕ್ಕೆ ಒಪ್ಪಿಗೆಯನ್ನು ಒಮ್ಮತವನ್ನು ಕೊಟ್ಟಿದ್ದಾರೆ.